ಮತ್ತು ಮುಳಬಾಗಿಲು ಪಿಕಾರ್ಡ್ ಬ್ಯಾಂಕ್ನ ಎಲ್ಲ ಆಡಳಿತ ಮಂಡಳಿ ಕಾರ್ಯಕಾರಿ ಸಮಿತಿಯವರಿಗೂ, ಬ್ಯಾಂಕಿನ ಸಿಬ್ಬಂದಿಯವರಿಗೂ, ಎಲ್ಲ ಸರ್ವ ಸದಸ್ಯರಿಗೂ, ಬ್ಯಾಂಕಿನ ಸರ್ವ ಸದಸ್ಯರಿಗೂ ಗೌರಿ ಗಣೇಶದ ಶುಭಾಶಯಗಳು. 9/2023 ನಮ್ಮ ಮುಳಬಾಗಿಲು ಪಿಕಾರ್ಡ್ ಬ್ಯಾಂಕಿನ 2022-23 ಸಾಲಿನ ಸರ್ವ ಸದಸ್ಯ ಸಭೆಯನ್ನು ಇವತ್ತು DVG ರಂಗಮಂದಿರದಲ್ಲಿ ಇಟ್ಕೊಂಡಿದ್ದೀವಿ. ಇವತ್ತು ಈ ಸಭೆಗೆ ಸುಮಾರು 25% ಎಲ್ಲ ಸರ್ವ ಸದಸ್ಯರು ಸಭೆಗೆ ಆಗಮಿಸಿ ಅವ್ರದ್ದೇ ಆದಂಥ ವಿಭಿನ್ನವಾದಂಥ ವಿಶೇಷವಾದಂಥ ಸಲಹೆ ಸೂಚನೆಗಳನ್ನು ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಸಿಬ್ಬಂದಿಗೆ ಕೊಟ್ಟು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಅನೇಕ ಕೆಲಸಗಳು ಮಾಡಬೇಕು ಅಂತ ನಮಗೆ ಸಲಹೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ನಾವು ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸ್ತೀವಿ. ಇದರ ಜೊತೆಗೆ ಇವತ್ತು ಮುಳಬಾಗಿಲ ಸಮಸ್ತ ನಾಗರಿಕರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಮುಳಬಾಗಿಲು ಪಿಕಾರ್ಡ್ ಬ್ಯಾಂಕು ಸುಮಾರು ವರ್ಷಗಳಿಂದ ರೈತರ ಏಳಿಗೆಗಾಗಿ, ರೈತರ ಅಭಿವೃದ್ಧಿಗಾಗಿ ಶ್ರಮಿಸ್ಕೊಂಡು ಬಂದಿದೆ. ಅದೇ ರೀತಿ ಈಗಿನ ಆಡಳಿತ ಮಂಡಳಿಯಲ್ಲಿ ನಾನು ಅಧ್ಯಕ್ಷನಾಗಿ ಮತ್ತು ಎಲ್ಲ ನಮ್ಮ ನಮ್ಮ ಕಾರ್ಯಕಾರಿ ಮಂಡಳಿ ನಿರ್ದೇಶಕರ ಸಹಕಾರದಿಂದ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸಮೇತ ರೈತರ ಅಭಿವೃದ್ಧಿ, ರೈತರ ಏಳಿಗೆ, ಬ್ಯಾಂಕಿನ ಅಭಿವೃದ್ಧಿ ನಮ್ಮ ಮೂಲ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ವಿಶೇಷವಾಗಿ ಹೊಸ ಪ್ರಯತ್ನ ಏನಾಗಿದೆ? ಹೊಸ ಪ್ರಯತ್ನ, ನಾವು ಒಂದು 2 ವರ್ಷಗಳಿಂದ ಪಿಗ್ಮಿ ವಸೂಲಿ, ಪಿಗ್ಮಿ ಮೇಲೆ ಪಿಗ್ಮಿ ಕಟ್ಸ್ಕೊಳ್ಳೋದು, ಪಿಗ್ಮಿ ಕಟ್ಟಿರ್ತಕ್ಕಂಥವ್ರಿಗೆ ಸಾಲ ಕೊಡೋದು, ಠೇವಣಿ ತೊಗೊತಾ ಇದ್ದೀವಿ, ಡಿಪಾಸಿಟ್ ಮಾಡ್ಕೊತಾ ಇದ್ದೀವಿ. ಡಿಪಾಸಿಟ್ ಆದಮೇಲೆ ತಗೊಂಡ ಡಿಪಾಸಿಟ್ ಅಮೌಂಟನ್ನು ಸಾಲವಾಗಿ ರೂಪದಲ್ಲಿ ಕೊಟ್ಟು ಈ ವರ್ಷ ನಮಗೆ ಡಿಪಾಸಿಟು ಪಿಗ್ಮಿ ಸಾಲದಲ್ಲಿ ಮಾತ್ರ 30 ಲಕ್ಷ ಲಾಭ ಬ್ಯಾಂಕಿಗೆ ಗಳಿಸಿದ್ದೀವಿ. ಇನ್ನು ಅನೇಕ ಗೋಲ್ಡ್ ಲೋನು, ಇನ್ನು ಮುಂದಿನ ಕಾರ್ಯಕ್ರಮ, ಮುಂದಿನ ನಾವು ಸ್ವಲ್ಪ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಕಟ್ಟಬೇಕು ಅಂತ ಯೋಚನೆಗಳು ಇಟ್ಕೊಂಡಿದ್ದೀವಿ. ಕೆಲವು ಅಂಗಡಿಗಳು ನಿರ್ಮಿಸಿದ್ದೀವಿ. ಇನ್ನು ಪಕ್ಕದ ಸೈಟನ್ನು ತಗೊಂಡು ನಾವು ನಗರಸಭೆಯಿಂದ ವತಿಯಿಂದ ತಗೊಂಡು ಸ್ವಲ್ಪ ಕಮರ್ಷಿಯಲ್ ಆಗಿ ಸ್ವಲ್ಪ ಬಾಡಿಗೆ ರೂಪದಲ್ಲಿ ಬ್ಯಾಂಕಿಗೆ ಆರ್ಥಿಕ ಸ್ವಾವಲಂಬ ಆಗೋಕ್ಕೆ ನಾವು ಕಷ್ಟಪಟ್ಟು ಒಂದು ಬ್ಯಾಂಕನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.